ಓಕೆ, ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ನನ್ನ ನೇಮ್ ಬಂದು ಮ್ಯಾಜಿಕ್ ರಂಗ ಅಂತ. ಸೊ ಜಗ್ಗೇಶ್ ಅಣ್ಣನ ಜೊತೆ ಸುಮಾರು ಸರಿ ಮ್ಯಾಜಿಕ್ ಮಾಡಿದ್ದೀನಿ, ಬಟ್ ಕೋಮಲ್ ಸರ್ ಜೊತೆ ಮಾಡೋದಕ್ಕೆ ಇದೇ ಮೊದಲನೇ ಅವಕಾಶ ಸಿಕ್ಕಿದೆ. ಸರ್, ತುಂಬ ಖುಷಿಯಾಗಿದೆ. ಇನ್ನು ಧ್ರುವ ಅಣ್ಣನ ಬಗ್ಗೆ ಹೇಳಬೇಕು ಅಂದರೆ, ನಾನು ಎಷ್ಟೇ ಶೋ ಮಾಡಿರ್ಬೋದು, ನಾನು ಮ್ಯಾಜಿಕ್ ಮಾಡ್ತೀನಿ ಅಂತ ಬಂದಾಗ ಫಸ್ಟ್ ನನಗೆ ಅವಕಾಶ ಕೊಟ್ಟು ನನ್ನ ಕೈಲಿ ಮ್ಯಾಜಿಕ್ ಮಾಡಿಸಿದ್ದು ಧ್ರುವ ಅಣ್ಣ. ಅಣ್ಣ, ಅದು ಯಾವಾಗಲೂ ಮನಸ್ಸಿಗೆ ಇಷ್ಟ. ಥ್ಯಾಂಕ್ಸ್ ಅಣ್ಣ. ಸೊ ನನಗೆ ಭಾಳ ಕಡಿಮೆ ಸಮಯ ಕೊಟ್ಟಿದ್ದಾರೆ, ಆ ಸಮಯನ ವೇಸ್ಟ್ ಮಾಡಿದಾಗ ಫಸ್ಟ್ ಮ್ಯಾಜಿಕ್ ನಾನು ಹೋಗ್ತಾ ಇದ್ದೀನಿ. ಸೊ ಮ್ಯಾಜಿಕ್ ಎಲ್ಲೇ ಮಾಡಿದ್ರು ನಾನು ಮೊದಲನೇದಾಗಿ ನಮ್ಮ ಕನ್ನಡದ್ದೇ ಮ್ಯಾಜಿಕ್ ಮಾಡಬೇಕು ಅನ್ನೋದೊಂದು ಆಸೆ. ಹಾಗಾಗಿ ಒಂದು ಚಿಕ್ಕ ಕ್ವಶನ್ ಇದೆ ನನ್ನ ಹತ್ರ. ಒಂದು ಕ್ಲಾತ್ ಇದೆ, ಈ ಕ್ಲಾತ್ ಕಲರ್ ಏನು? ರೆಡ್ ಅಂಡ್ ಯೆಲ್ಲೋ. ಸೊ ಇದು ಕರ್ನಾಟಕ ಫ್ಲಾಗ್ ಆಗ್ಬೇಕು ಅಂದ್ರೆ ಎರಡೂ ಕೂಡ ಬೇರೆ ಡೈರೆಕ್ಷನ್ ಹೋಗ್ಬೇಕು. 1 2 3 2 ಮಂತರ್, ಯಸ್. ಸೊ ನೋಡಿ, ಕರ್ನಾಟಕ ಫ್ಲಾಗ್ ಆಗಿದೆ. ಇಷ್ಟ ಆಯ್ತು ಅಂದ್ರೆ ಎಲ್ಲರೂ ಚಪ್ಪಾಳೆ ಹೊಡ್ಬೋದು, ಎಲ್ಲ ಆಶ್ಚರ್ಯ ಆಗ್ತಿದ್ರೆ ಚಪ್ಪಾಳೆ ಹೊಡಿತಾ ಇಲ್ಲ. ಇಷ್ಟ ಆಗಿಲ್ಲ ಅಂದ್ರೆ ಆ ಚಪ್ಪಾಳೆ ಬೇಡ. ಓಕೆ, ನೆಕ್ಸ್ಟ್ ಮ್ಯಾಜಿಕ್ ಹೋಗೋಕ್ಕಿಂತ ಮುಂಚೆ ಸರ್, ನಮೋಭೂತಾತ್ಮ ಒಂದು ನೋಡಿದ್ದೆ ಸರ್, ತುಂಬಾ ಭಯಂಕರವಾಗಿತ್ತು. ಐ ಮೀನ್ ಅಷ್ಟು ನಮ್ಗೆ ರೋಚಕವಾಗಿತ್ತು. ಅದೇ ರೀತಿ ಇದೊಂದು ಮ್ಯಾಜಿಕ್ ಮಾಡೋಣ ಅನ್ಕೋತಿದ್ದೀನಿ. ಯಾರು ವಾಲಂಟಿಯರ್ ಬರ್ಬೋದು, ಬನ್ನಿ, ನೀವೇ ಬರ್ಬೋದು. ಆದ್ರೆ ಒಂದೇ ನಿಮಿಷ ಬರೋರಂತೆ ಅಲ್ಲೇ ಇರಿ, ಏನೋ ಒಂದು ತೋರಿಸ್ತೀನಿ, ಅದಾದ್ಮೇಲೆ ಬರೋರಂತೆ. ಯಸ್. ಸೊ ಏನಕ್ಕೆ ಬಲೂನ್ ಬ್ಲೋ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಸೊ ಒಂದು ದೊಡ್ಡ ರೀಸನ್ ಇದೆ. ಈಗ ಯಾರೋ ಒಬ್ರು ಗೆಸ್ಟ್ ಬರಕ್ ರೆಡಿ ಆಗಿದ್ದಾರೆ. ಸೊ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದ್ರ ಮೇಲೆ ಈ ಬಲೂನ್ ಬ್ಲೋ ಮಾಡಿದ್ದೀನಿ. ಈ ಬಲೂನ್ ನನ್ನ ಹತ್ರ ಒಂದು ಮರ ಇದೆ, ಆ ಮರದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಒಂದು ಚಿಕ್ಕ ರಿಕ್ವೆಸ್ಟ್ ಏನಂದ್ರೆ, ದಯವಿಟ್ಟು ಯಾರು ಟ್ರೈ ಮಾಡಬೇಡಿ, ಫಸ್ಟ್ ಹೇಳ್ತಾ ಇದ್ದೀನಿ. ಸೊ ಹಾಗೆ ನನ್ನ ಹತ್ರ ಒಂದು ಸ್ವಾರ್ಡ್ ಕೂಡ ಇದೆ, ಆ ಸ್ವಾರ್ಡ್ ತಗೋತಾ ಇದ್ದೀನಿ. ಆ ಸ್ವಾರ್ಡ್ ನ ಒಳಗಡೆ ತಳ್ತಾ ಇದ್ದೀನಿ. ನೋಡೋಣ, ಬಲೂನ್ ಬ್ಲಾಸ್ಟ್ ಆಗುತ್ತೋ ಅಥವಾ ಸ್ವಾರ್ಡ್ ಕಟ್ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಬಲೂನ್ ಬ್ಲಾಸ್ಟ್ ಆಯ್ತು. ಬ್ಲಾಸ್ಟ್ ಆದ್ಮೇಲೆ ನೋಡಿ, ಆ ತುದಿಯಿಂದ ಬಂದಿದೆ, ಎಲ್ರಿಗೂ ಕಾಣಿಸ್ತಾ ಇದೆಯಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.